ಇಬ್ಬರು ಮಕ್ಕಳು ಇಬ್ಬರು ಪುರುಷರು ಏಳು ಮಂದಿ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಸವದತ್ತಿ ಎಲ್ಲಮ್ಮ ದರ್ಶನ ಪಡೆದು ವಾಪಸ್ ಆಗ್ತಾ ಇದ್ದಾಗ ಬಂದು ಆಗಿರ್ತಕ್ಕಂಥ ದುರ್ಘಟನೆ ಒಟ್ಟು ಹದಿಮೂರು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಹದಿಮೂರು ಮಂದಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಲಾರಿಗೆ ಹಿಂದಿನಿಂದ ಬಂದು ಅದು ಟಿ ಟಿ ಡಿಕ್ಕಿ ಹೊಡೆದಿರುತ್ತೆ ನೋಡಿದ್ರೆ ನಾವು ಘಟನೆ ದೊಡ್ಡದಾಗಿಲ್ಲ ಅನ್ಕೊಂಡಿದ್ವಿ ಇದು ದೊಡ್ಡ ಘಟನೆ ಆಗಿಬಿಟ್ಟಿದೆ ನೋಡಿದ್ರೆ ಎಲ್ಲ ಒಳಗಡೆ ಸಿಕ್ಕೊಂಡಿದ್ರು ಎಲ್ಲಾ ಸೀಟ್ಗಳು ಮುರಿದು ನಮ್ಮ ನೂರ ಎಂಟು ಆಂಬುಲೆನ್ಸ್ ಸಿಬ್ಬಂದಿಗಳು ಇಮಿಡಿಯಟ್ ಸೀಟ್ಗಳು ಎಲ್ಲ ಹೊರ ತೆಗೆದು ಮೂರು ಜನ ಜೀವಂತ ಇದ್ರು ಒಳಗಡೆ ಅವ್ರನ್ನ ಮಗು ಸೇರಿ ತಗೊಂಡೋಗಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ ಬಕಿರೋದು ಮೂರು ಜನ ಮೂರು ಜನ ಸೀರಿಯಸ್ ಇದ್ದಾರೆ ಟೋಟಲ್ ಹದಿನೈದು ಜನ ಹಾಂ ಅದರಲ್ಲಿ ಮೋಸ್ಟ್ಲಿ ಈಗ ಹದಿಮೂರು ಜನ ಡೆತ್ ಅಂತ ನಮ್ಮ ಗಮನಕ್ಕೆ ಬಂದಿದೆ ಹೌದು ಸರ್ ಹೌದು ಸರ್ ಸರ್ ನೋಡಿದ್ದೀನಿ ಕಣ್ಣ ತುಂಬ ಸರ್ ಅದು ನೋಡಿದರೆ ನಮ್ಮ ಕಣ್ಣಲ್ಲಿ ನೀರು ಬಂತು ನಮ್ಮ ಸಿಬ್ಬಂದಿಗಳು ಕಣ್ಣಲ್ಲಿ ನೀರು ತೆಗೆದು ಅವ್ನಿಗೆ ರೆಸ್ಕ್ಯೂ ಹಾಗೆ ನಮಗೆ ಶಕ್ತಿ ಇರಲ್ಲ ಆ ಥರ ಅವ್ನು ಸಿಕ್ಕಾಕೊಂಡಿದ್ದ ಒಳಗಡೆ ಶೀಟ್ಗಳು ಮುರಿದು ಆ ಶ ಮಗುವನ್ನ ರಕ್ಷಣೆ ಮಾಡಿ ಮೇಟ್ಲಿ ಜಿಲ್ಲಾಸ್ಪತ್ರೆಗೆ ನಾವು ರವಾನೆ ಮಾಡಿದ್ವಿ ಏನಿಲ್ಲ ಅಮ್ಮ ಅಮ್ಮ ಅಂತ ಅರ್ಥ ಇದ್ದ ಮತ್ತು ಇನ್ನೊಂದು ಹದಿನೈದು ವರ್ಷ ಹುಡುಗಿ ಅದು ಅಮ್ಮ ಅಮ್ಮ ಅಂತ ಓದರ್ತಾ ಇತ್ತು ಇಮೇಟ್ಲಿ ಇಬ್ಬರೂ ಮತ್ತು ಅಜ್ಜಿನ ಒಂದು ಒಳಗೆ ಶಿಕ್ಕೊಂಡಿದ್ದು ಮೂರು ಜನ ರೆಸ್ಕ್ಯೂ ಮಾಡಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಕೊಟ್ಟು ಗೋರ್ಮಾಡಿ ಜಿಲ್ಲಾಸ್ಪತ್ರೆ ಹಾವೇರಿಗೆ ಶಿಫ್ಟ್ ಮಾಡಿದ್ವಿ ಅಂತ ಆಂಬುಲೆನ್ಸ್ ಡ್ರೈವರ್ ಮಾತನಾಡ್ತಾ ಹೇಳ್ತಾ ಇದ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಮೂರು ಜನ ಬದುಕಿದ್ರು ಅಂತ ಒಂದು ಮಗು ಹದಿನೈದು ವರ್ಷದ ಹುಡುಗಿ ಒಂದು ಇನ್ನೊಬ್ರು ಒಟ್ಟು ಮೂರು ಜನ ಬದುಕಿದ್ದಾರೆ ಮೂರು ಜನರನ್ನ ಹಾವೇರಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಿದಿವಿ ಬಟ್ ಅವರು ಕೂಡ ಕ್ರಿಟಿಕಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ಥಳದಲ್ಲಿ ಹದಿಮೂರು ಜನ ಸಾವಾಗಿದೆ ಹದಿಮೂರು ಸಾವು ಮೂವರಿಗೆ ಇಂಜುರಿ ಸಿ ಸಿವಿಯರ್ ಇಂಜುರಿ ಆಗಿದೆ ಇಷ್ಟು ಮಾಹಿತಿ ಬಟ್ ಈಗೆಲ್ಲ ಡೆಡ್ ಬಾಡಿಗಳನ್ನು ತೆಗೆದಿದ್ದೀವಿ ಅಂತ ಕೂಡ ಹೇಳಿದರು ತೆಗೆದು ಎಲ್ಲ ಡೆಡ್ ಬಾಡಿಯನ್ನು ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಬೇಕಾಗತ್ತೆ ಹಾವೇರಿಗೆ ಇದೊಂದು ಪ್ರಕಾರ ಅಲ್ಲಿ ಪೋಸ್ಟ್ ಮಾರ್ಟಮ್ ಅದು ಇದು ಎಲ್ಲ ಆದ ನಂತರ ಡೆಡ್ ಬಾಡಿ ಕೊಡೋದು ಅಷ್ಟೊತ್ತಗಾಗಲೇ ಅವರ ಇವ್ರು ಯಾರ್ಯಾರು ಮೃತಪಟ್ಟಿದ್ದಾರೆ ಇವರ ರಿಲೇಟಿವ್ಸು ಎಲ್ಲ ಬರಬೇಕಾಗತ್ತೆ ಅಲ್ಲಿಗೆ ಅದೆಲ್ಲ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ಆಗುತ್ತೆ ಪ್ರೋಸೆಸ್ ಹೆಚ್ಚು ಕಡಿಮೆ ಬಟ್ ತುಂಬ ದೊಡ್ಡ ದುರಂತ ಇದು ದೊಡ್ಡ ದುರಂತ ಈ ರೀತಿ ಆಗಿರ್ತಕ್ಕಂಥದ್ದು ಓಕೆ ಮತ್ತೆ ನನ್ನ ಕೊಲೀಗ್ ಸುನಿಲ್ ಅವರಿಂದ ಇನ್ನಷ್ಟು ಅಪ್ಡೇಟ್ಸ್ ಇವಾಗ ಸಿಕ್ಕಿದೆ ಈಗ ಮಾಹಿತಿ ಪ್ರಕಾರ ನಾವು ಹದಿನಾಲ್ಕು ಜನ ಪ್ರಯಾಣ ಅಂತ ಅರವಿಂದ್ ಆದ್ರೆ ಜನ ಅಂತ ಹೇಳ್ತಿದ್ರು ಅದರಲ್ಲಿ ಅಜ್ಜಿ ಮತ್ತು ಮಗುವಿಗೆ ಗಂಭೀರಗಳು ಗಾಯಗಳಾಗಿದೆ ಅಂದ್ರೆ ಬದಿ ಚಾನ್ಸಸ್ ಕಡಿಮೆ ಇದ್ರೂ ಕೂಡ ಅವರನ್ನ ಕೊನೆ ಕ್ಷಣದಲ್ಲಿ ಬದಿಸಿಕೊಳ್ಳುವಂತ ಪ್ರಯತ್ನ ಮಾಡ್ಲಾಗ್ತಾ ಇದೆ ಸೊ ಇವ್ರೆಲ್ಲರೂ ಕೂಡ ಎಲ್ಲಮ್ಮನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಆಗುವ ವೇಳೆ ಆ ನಸುಕನ ಜಾವ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಇದು ಒಂದು ಲಾರಿ ಇದು ಸೈಡ್ ಅಲ್ಲಿ ನಿಲ್ಲಿಸಿದ್ರು ಇದು ಹಿಂದೆ 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 ಇದು ಹೊಡಿದರು ಇದು ಇದು ಟೋಟಲ್ ಥರ್ಟಿನ್ ಜನಕ್ಕೆ ಡೆತ್ ಆಗಿದೆ ಈಗ ತನಕ ಎರಡು ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಇದು ಡೆತ್ ಅಲ್ಲಿ ಇದು ಎರಡು ಜನ ಮೇಲ್ ಮೆಂಬರ್ ಇದ್ದಾರೆ ಇನ್ಕ್ಲೂಡಿಂಗ್ ಡ್ರೈವರ್ ಮತ್ತೆ ಎರಡು ಮಕ್ಕಳು ಇದ್ದಾರೆ ಮಕ್ಕಳು ಏಜ್ ಅರೌಂಡ್ ತ್ರೀ ಟು ಫೋರ್ ಇಯರ್ಸ್ ಇದೆ ಅವರು ಜನ ಮಹಿಳೆಯವರು ಇದ್ದಾರೆ ಮತ್ತೆ ಹಾಸ್ಪಿಟಲ್ ಅಲ್ಲಿ ಎರಡು ಜನ ಒಂದು ಅಜ್ಜಿ ಮತ್ತೆ ಒಂದು ಗರ್ಲ್ ಅಡ್ಮಿಟ್ ಇದ್ದಾರೆ ಅವನ ಕಂಡೀಷನ್ ಕೂಡ ಸ್ವಲ್ಪ ಸೀರಿಯಸ್ ಇದೆ ಅಪಘಾತ ಕಾರಣ ಇದು ಸ್ವಲ್ಪ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ ಬಟ್ ಇದು ನೋಡಿದಾಗ ಇದು ಒಂದು ಲಾರಿ ಏನು ಕಾರಣ ವರ್ಷ ಇದು ಸೈಡ್ ಅಲ್ಲಿ ನಿಲ್ಲಿಸಿದ್ರು ಇವರು ಹೊರಗಡೆ ಇಂದ ಇದು ಹಿಂದೆಯಿಂದ ಇದು ಸ್ವಲ್ಪ ಇದು ರಾಶ್ ಡ್ರೈವಿಂಗ್ ಇದು ಫುಲ್ ಸ್ಪೀಡಲ್ಲಿ ಬಂದು ಇದು ಆಕ್ಸಿಡೆಂಟ್ ಆಗಿತ್ತು ಈ ಲಾರಿ ಲಾರಿ ಅವರು ಇದ್ದಾರೆ ಅವರು ಈ ತರ ಇನ್ಫಾರ್ಮ್ ಮಾಡಿದರು ಅವರು ಶಿವಮೊಗ್ಗ ಜಿಲ್ಲೆಯಿಂದ ಹತ್ತಿ ವಿಲೇಜ್ ಇದೆ ಅಲ್ಲಿಂದ ಬಂದಿದ್ದರು ಇಂದ ಎಲ್ಲ ಜನ ಇದ್ದಾರೆ ಒಂದು ದೇವಸ್ಥಾನ ಅಲ್ಲಿ ಹೋಗಿ ಅಲ್ಲಿಂದ ಬಂದಾಗ ಈ ಘಟನೆ ಈಗ ಲೇಟೆಸ್ಟ್ ಇಷ್ಟೇ ಹದಿನೈದು ಜನ ಒಟ್ಟು ಟಿ ಟಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಹದಿನೈದು ಜನರ ಪೈಕಿ ಹದಿಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಇಬ್ಬರನ್ನ ಹಾಸ್ಪಿಟ್ಲಿಗೆ ರವಾನೆ ಮಾಡಿದರೆ ಒಂದು ಅಜ್ಜಿ ಮತ್ತೊಂದು ಮಗು ಈ ಮೃತಪಟ್ಟವರ ಪೈಕಿ ಇಬ್ಬರು ಮಕ್ಕಳಿದ್ದಾರೆ ನಮ್ಮ ಹಾವೇರಿ ಅಗ್ನಿಶಾಮಕ ಠಾಣೆಗೆ ಕರೆ ಬಂದಿರುತ್ತದೆ ಒಂದು ಲಾರಿ ಮತ್ತು ಟೆಂಪೋ ಡ್ರೈವರ್ ನಡುವಲ್ಲಿ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಜನ ಸಿಗಾಕೊಂಡಿದ್ದಾರೆ ಅಂತೇಳಿ ಕರೆ ಬಂದಾಗ ನಮ್ಮ ಮೀಡಿಯಂ ರೆಸ್ಕ್ಯೂ ವ್ಯಾನು ಅಲಾಂಗ್ ವಿತ್ ಆಫೀಸರ್ ಅಂಡ್ ಸ್ಟಾಪ್ ಎಲ್ಲ ಸ್ಪಾಟಿಗೆ ಬಂದು ನೋಡಿದಾಗ ಇಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಜನ ಅದರಲ್ಲಿ ಎರಡು ಮಕ್ಕಳು ಮತ್ತು ಟೋಟಲ್ ಹದಿನಾರು ಜನ ಇದ್ದರು ಅದರಲ್ಲಿ ಇಮಿಡಿಯೇಟ್ಲಿ ನಾವು ಜೀವಂತವಾಗಿದ್ದವ್ರನ್ನ ಒಬ್ಬ ಮಗು ಮತ್ತು ಒಬ್ಬ ಅಲಾಯವ್ ವಿದ ಪರ್ಸನನ್ನು ರೆಸ್ಕ್ಯೂ ಮಾಡಿ ಅವ್ರನ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ ಮುಖಾಂತರ ಶಿಫ್ಟ್ ಮಾಡಿದ್ವಿ ತದನಂತರ ಮಿಕ್ಕಿದ್ದೆಲ್ಲ ಉಳಿದಂತ ಜನಗಳನ್ನ ನಮ್ಮ ಎಮ್ ಆರ್ ವೈಲಿ ಇದ್ದೆಸ್ಕ್ಯೂ ಇಕ್ವಿಪ್ಮೆಂಟ್ಸನ್ನು ಉಪಯೋಗ ಮಾಡಿ ಎಲ್ಲಾರನ್ನೂ ತೆಗೆದು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ನನ್ನ ಹೆಸರು ವಿನಾಯಕ್ ಕಟ್ಟೇಕರ್ ಅಂತ ಹೇಳ್ಬಿಟ್ಟು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಹಾವೇರಿ ಓಕೆ ನಮಸ್ತೆ ಅಗ್ನಿಶಾಮಕ ದಳದ ಹಿರಿಯ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ಮಾಹಿತಿ ಅವರು ಕೂಡ ಸ್ಥಳದಲ್ಲೇ ಬಂದಿದ್ದಾರೆ ಅವರು ಅದೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಒಟ್ಟು ಹದಿಮೂರು ಸಾವಾಗಿದೆ ಅಂತಕ್ಕಂಥ ಮಾಹಿತಿ ಮುಂಜಾನೆ ಮೂರು ಮೂವತ್ತರ ಸುಮಾರಿಗೆ ನಡೆದಿರತಕ್ಕಂಥ ದುರಂತ ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಲಾರಿಗೆ ಹಿಂದ್ಗಡೆಯಿಂದ ವೇಗವಾಗಿ ಬಂದಂತಹ ಟಿ ಡಿಕ್ಕಿ ಹೊಡೆದಿದೆ ರಭಸವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಟಿ ಟಿಯಲ್ಲಿದ್ದ ಹದಿನೈದು ಜನರ ಪೈಕಿ ಹದಿಮೂರು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇನ್ನಿಬ್ಬರನ್ನ ಹಾಸ್ಪಿಟಲ್ಗೆ ರವಾನೆ ಮಾಡಿದ್ದಾರೆ ಅಜ್ಜಿ ಮತ್ತು ಒಂದು ಮಗು ಬಟ್ ಅವರು ಕೂಡ ಕ್ರಿಟಿಕಲ್ ಇದ್ದಾರೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾವೇರಿ ಜಿಲ್ಲಾಸ್ಪತ್ರೆಗೆ ಅವರನ್ನ ರವಾನೆ ಮಾಡಿದ್ದಾರೆ ಅಂತ ಆಗಿ ಸ್ಪಾಟ್ಗೆ ಆಂಬ್ಯುಲೆನ್ಸು ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲರೂ ಬಂದಿದ್ದಾರೆ ಪೊಲೀಸರು ಕೂಡ ಬಂದಿದ್ದಾರೆ ಬಟ್ ದುರ್ಘಟನೆಯಲ್ಲಿ ಹದಿಮೂರು ಜನ ಮೃತ ಪಟ್ಬಿಟ್ಟಿದ್ದಾರೆ ಆಗಲೇ ಸ್ಪಾಟ್ ಡೆತ್ ಪಾಪ ಇವರೇನು ರೆಸ್ಕ್ಯೂ ಮಾಡೋಕ್ಕಾಗತ್ತೆ ಆದರೂ ಒಳಗಡೆ ಎಲ್ಲ ಸೀಟ್ ಗೀಟೆಲ್ಲ ಮುರಿದೋಗಿತ್ತಂತೆ ಎಲ್ಲವನ್ನು ತೆಗೆದು ಮೃತದೇಹಗಳನ್ನು ಹೊರತೆಗೆದು ಅದನ್ನು ಆ್ಯಂಬುಲೆನ್ಸ್ ಮುಖಾಂತರ ರವಾನೆ ಮಾಡಿ ಎಲ್ಲವನ್ನು ಮಾಡಿದ್ದಾರೆ ಎಲ್ಲರೂ ಅವರವರು ಕೆಲಸ ಮಾಡಿದ್ದಾರೆ ಪಾಪ ಇಮಿಡಿಯೇಟಾಗಿ ಬಟ್ ಸಾವು ಜಾಸ್ತಿ ಆಗಿದೆ ಇಪ್ಪತ್ತ ಹದಿನೈದು ಜನರ ಪೈಕಿ ಹದಿಮೂರು ಸಾವಾಗಿರ್ತಕ್ಕಂಥದ್ದು ಹದಿಮೂರು ಜನರ ಸಾವಾಗಿದೆ ಇಬ್ಬರಿಗೆ ಗಂಭೀರ ಗಾಯ ಆಗಿದೆ ಮೃತಪಟ್ಟವರಲ್ಲಿ ಇಬ್ಬರು ಪುರುಷರು ಇಬ್ಬರು ಮಕ್ಕಳು ಮೃತಪಟ್ಟವರಲ್ಲಿ ಇಬ್ಬರು ಪುರುಷರು ಇಬ್ಬರು ಮಕ್ಕಳು ಉಳಿದವರೆಲ್ಲ ಮಹಿಳೆಯರು ಐ ತಿಂಕ್ ಮಹಿಳೆಯರೆಲ್ಲ ಸೇರಿಕೊಂಡು ಅಕ್ಕ ಪಕ್ಕದ ಮನೆಯವರೋ ಅಥವಾ ರಿಲೇಟಿವ್ಸೋ ಯಾರೋ ಎಲ್ಲರೂ ಟಿ ಟಿ ಮಾಡಿಕೊಂಡು ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಅವರೆಲ್ಲರೂ ಕೂಡ ಹೋಗಿದ್ರು ಆ ಕಡೆಯಿಂದ ರಿಟರ್ನ್ ಬರುವಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಆಗಿದೆ ಸದ್ಯಕ್ಕೆ ಇವರೆಲ್ಲ ಶಿವಮೊಗ್ಗ ಜಿಲ್ಲೆಯವರು ಅಂತ ಗೊತ್ತಾಗಿದೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯವರು ಅಂತ ಹೇಳ್ತಾ ಇದ್ದಾರೆ ಬಾಡಿ ಐಡೆಂಟಿಫಿಕೇಶನ್ಸ್ ಎಲ್ಲ ಆಗಬೇಕು ಮತ್ತಷ್ಟು ಮಾಹಿತಿ ನಮಗೆ ಕಾಲಕಾಲಕ್ಕೆ ಸಿಗ್ತಾ ಹೋಗುತ್ತೆ